ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿಹಿ. ಶ್ರೋತೃಗಳಿಗೆ, ಶ್ರೀ ಸ್ಕಾಂದ ಮಹಾಪುರಾಣದ ಮಹೇಶ್ವರ ಖಂಡದ ಎರಡನೆಯ ಕೌಮಾರಿಕಾ ಖಂಡದಲ್ಲಿ ಮಹೀಸಾಗರ ಮಹಾತ್ಮ್ಯ ವರ್ಣನ, ಅರ್ಜುನ ತೀರ್ಥಯಾತ್ರಾ ಪರಿಸಮಾಪ್ತಿ ವರ್ಣನವೆಂಬ 58ನೆಯ ಅಧ್ಯಾಯಕ್ಕೆ ಸ್ವಾಗತ. ಅರ್ಜುನನು ಕೇಳುತ್ತಾನೆ, ಎಲೈ ನಾರದನೆ, ಇದು ಗುಪ್ತಕ್ಷೇತ್ರವೆಂದೆನ್ನಿಸುವ ಕಾರಣವೇನು ಮತ್ತು ಗುಪ್ತವಾದುದು ಹೇಗೆ? ಈ ಕ್ಷೇತ್ರಕ್ಕೆ ಇಷ್ಟು ಮಹತ್ತರವಾದ ಪ್ರಭಾವ ಉಂಟಾಗಿದ್ದರೂ ಯಾರಿಂದಲೂ ಹೊಗಳಲ್ಪಟ್ಟಿಲ್ಲವಲ್ಲ? ನಾರದನು ಹೇಳುತ್ತಾನೆ, ಎಲೈ ಅರ್ಜುನನೆ, ಈ ವಿಷಯದಲ್ಲಿ ಈ ಪ್ರದೇಶವು ಗುಪ್ತಕ್ಷೇತ್ರವಾದ ಕಾರಣವನ್ನು ಮತ್ತು ಶಾಪದಿಂದ ಗುಪ್ತವಾದ ವಿಧಾನವನ್ನು ತಿಳಿಸುವೆನು ಕೇಳು. ಪೂರ್ವದಲ್ಲಿ ಒಂದಾನೊಂದು ನಿಮಿತ್ತದಿಂದ ಸಕಲ ತೀರ್ಥಗಳ ಅಧಿದೇವತೆಗಳು ಬ್ರಹ್ಮದೇವನಿಗೆ ನಮಸ್ಕಾರಗಳನ್ನು ಮಾಡಲೆಳೆಸಿ ಒಟ್ಟುಗೂಡಿಕೊಂಡು ಸತ್ಯಲೋಕದಲ್ಲಿರುವ ಬ್ರಹ್ಮನ ಸಭೆಗೆ ಹೊರಟರು. ಪುಷ್ಕರ, ಪ್ರಭಾಸ, ನೈಮಿಷ, ಅರ್ಬುದ, ಕುರುಕ್ಷೇತ್ರ, ಧರ್ಮಾರಣ್ಯ, ವಸ್ತ್ರಾಪಥ, ಶ್ವೇತಕ್ಷೇತ್ರ, ಫಲ್ಗುತೀರ್ಥ, ಕೇದಾರ, ಇನ್ನೂ ಇತರ ಅನೇಕ ಕೋಟಿ ತೀರ್ಥಗಳ ಅಧಿದೇವತೆಗಳು, ಸಿಂಧು ಸಾಗರ ಸಂಯೋಗ, ಮಹೀಸಾಗರ ಕ್ಷೇತ್ರ, ಗಂಗಾಸಾಗರ ಕ್ಷೇತ್ರ, ವರಾಹ ಕ್ಷೇತ್ರ, ಗಂಗಾ, ರೇವ ಮೊದಲಾದ ನದಿ ಅಭಿಮಾನಿ ದೇವತೆಗಳು, ಶ್ರೋಣ ಹೃದವೇ ಮೊದಲಾದ ಸಕಲ ಸರೋವರಗಳ ಅಧಿದೇವತೆಗಳು ಎಲ್ಲರೂ ಗುಂಪು ಕಟ್ಟಿಕೊಂಡು ತಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬ ಅಂಶವನ್ನು ತಿಳಿಯಲು ವಿಶುದ್ಧ ಭಾವದಿಂದ ವಿಶಾಲವಾದ ಬ್ರಹ್ಮಸಭೆಯನ್ನು ಹೊಕ್ಕರು. ಇಂತೂ ಸಕಲ ತೀರ್ಥಗಳು ಒಮ್ಮೆಯೇ ಬಂದುದನ್ನು ಕಂಡು ಬ್ರಹ್ಮನು ಸಕಲ ಸಭಾಸದರಿಂದೊಡಗೂಡಿ ಅವರಿಗೆ ಪ್ರತ್ಯುತ್ಥಾನ ಮಾಡಿ ಗೌರವಿಸಿದನು. ಸೃಷ್ಟಿಕರ್ತೃವಾದ ಬ್ರಹ್ಮನು ಅವರಿಗೆಲ್ಲ ಕೈಗಳನ್ನು ಮುಗಿದು ಪ್ರಣಾಮಗಳನ್ನು ಮಾಡಿ ಆಶ್ಚರ್ಯದಿಂದ ಅರಳಿದ ಕಣ್ಣುಗಳುಳ್ಳವನಾಗಿ ಅವರನ್ನು ಕುರಿತು ಎಂತೆಂದನು, ನಿಮ್ಮಿಂದ ನಮ್ಮ ನಿವಾಸವೆಲ್ಲವೂ ಅತ್ಯಂತ ಪವಿತ್ರ ಮಾಡಲ್ಪಟ್ಟಿತು. ನಿಮ್ಮ ದರ್ಶನದಿಂದ ನಾವೆಲ್ಲರೂ ಇದೀಗ ಪುನೀತರಾದೆವು. ತೀರ್ಥಗಳ ದರ್ಶನ, ಸ್ಪರ್ಶನ, ಸ್ನಾನ, ಕೀರ್ತನ, ಸ್ಮರಣಗಳೇ ಮನುಷ್ಯನಿಗೆ ಶ್ರೇಯಸ್ಸನ್ನು ಉಂಟು ಮಾಡುವವು. ಇವುಗಳಿಗಿಂತ ಉತ್ತಮ ಪುಣ್ಯವು ಮತ್ತೊಂದಿಲ್ಲ. ಮಹಾಪಾಪಗಳನ್ನು ಮಾಡಿದವರಾಗಲಿ, ಕ್ರೂರರಾಗಲಿ, ಅತ್ಯಂತ ನಿಷ್ಠುರರಾಗಲಿ, ಎಲ್ಲರೂ ಕೂಡ ತೀರ್ಥ ಸೇವನೆಯಿಂದ ಪುಣ್ಯವಂತರಾಗುವರು ಎಂದ ಮೇಲೆ ಧರ್ಮಾಚರಣೆಯನ್ನು ಮಾಡುವವರ ವಿಷಯವಾಗಿ ಹೇಳತಕ್ಕುದೇನು? ಇಂತೆಂದು ಬ್ರಹ್ಮನು ತನ್ನ ಮಗನಾದ ಪುಲಸ್ತ್ಯನನ್ನು ಕುರಿತು, ಎಲೈ ಮಗನೇ, ಈ ಸಕಲ ತೀರ್ಥಗಳನ್ನು ಯಥೋಚಿತವಾಗಿ ಪೂಜಿಸಲು ಅರ್ಘ್ಯವನ್ನು ತೆಗೆದುಕೊಂಡು ಬಾ ಎಂದು ಅಪ್ಪಣೆ ಮಾಡಿದನು. ಪುಲಸ್ತ್ಯನು ಹೇಳುತ್ತಾನೆ, ಎಲೈ ಪದ್ಮಜನ್ಮನೇ, ಇಲ್ಲಿ ಅಸಂಖ್ಯಾತರಾದ ತೀರ್ಥ ದೇವತೆಗಳು ಕಾಣುತ್ತಿರುವರು. ತಂದೆಯೇ, ನೀನು ಅಪ್ಪಣೆ ಮಾಡಿದಂತೆ ಒಂದು ಅರ್ಘ್ಯವನ್ನು ತರುವೆನು. ಏಕೆಂದರೆ ಧರ್ಮಶಾಸ್ತ್ರದಲ್ಲಿ ಈ ವಿಧವಾದ ನಿಯಮವು ಹೇಳಲ್ಪಟ್ಟಿರುವುದಲ್ಲವೇ? ಪೂಜಾ ಕಾಲದಲ್ಲಿ ಅರ್ಘ್ಯ ಯೋಗ್ಯರಾದ ಅನೇಕರು ಏಕಕಾಲದಲ್ಲಿ ಪ್ರಾಪ್ತರಾದರೆ ಅವರಲ್ಲಿ ಸರ್ವಜ್ಯೇಷ್ಠನಾದ ಒಬ್ಬನಿಗೆ ಮಾತ್ರ ಅರ್ಘ್ಯವನ್ನು ಅರ್ಪಿಸಬೇಕು. ಬ್ರಹ್ಮನು ಹೇಳುತ್ತಾನೆ, ಎಲೈ ಪುತ್ರನೆ, ನೀನು ಹೇಳಿದ ಈ ಮಾತು ಬಹಳ ಅರ್ಥಗರ್ಭಿತವಾಗಿರುವುದು. ಆದುದರಿಂದ ಬಹು ಜಾಗ್ರತೆಯಾಗಿ ಒಂದೇ ಅರ್ಘ್ಯವನ್ನು ತರುವವನಾಗು. ನಾರದನು ಹೇಳುತ್ತಾನೆ, ಬಳಿಕ ಪುಲಸ್ತ್ಯನು ವೇಗವಾಗಿ ಹೋಗಿ ಉತ್ತಮವಾದ ಅರ್ಘ್ಯ ದ್ರವ್ಯವನ್ನು ತಂದನು. ಅದನ್ನು ಬ್ರಹ್ಮನು ಕೈಗಳಲ್ಲಿ ಹಿಡಿದುಕೊಂಡು ಆ ತೀರ್ಥಗಳನ್ನು ಕುರಿತು ಮುಂದೆ ಹೇಳುವಂತೆ ಮಾತನಾಡಿದನು. ನೀವುಗಳೆಲ್ಲರೂ ನಿಮ್ಮಲ್ಲಿಯೇ ವಿಚಾರವನ್ನು ಮಾಡಿಕೊಂಡು ಮುಕ್ತನಾದವನೊಬ್ಬನನ್ನು ತಿಳಿಸಿರಿ. ಆತನಿಗೆ ಅರ್ಘ್ಯವನ್ನು ಕೊಡಲು ನನಗೆ ಅಧರ್ಮ ಆಚರಣೆಯ ದೋಷವೂ ಸಂಭವಿಸುವುದಿಲ್ಲ. ತೀರ್ಥ ದೇವತೆಗಳು ಹೇಳುತ್ತಾರೆ, ನಮ್ಮ ನಮ್ಮಲ್ಲಿಯ ತಾರತಮ್ಯಗಳನ್ನು ನಾವು ನಿಜವಾಗಿಯೂ ತಿಳಿಯಲಾರದವರಾಗಿರುವೆವು. ಈ ಕಾರಣದಿಂದಲೇ ನಾವೆಲ್ಲರೂ ಇಲ್ಲಿಗೆ ಬಂದಿರುವೆವು. ಆದುದರಿಂದ ನೀನೇ ಶ್ರೇಷ್ಠವನ್ನು, ಅಂದರೆ ನಮ್ಮಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದು ಅರ್ಘ್ಯವನ್ನು ಕೊಡುವವನಾಗು. ಬ್ರಹ್ಮನು ಹೇಳುತ್ತಾನೆ, ನಾನು ಖಂಡಿತವಾಗಿಯೂ ನಿಮ್ಮ ಶ್ರೇಷ್ಠತೆಯನ್ನು ತಿಳಿಯಲಾರದೆ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಿರುವೆನು. ನೀವೇ ನಿಮ್ಮ ನಿಮ್ಮ ಅಪಾರ ಮಹಾತ್ಮೆಯನ್ನು ತಿಳಿಸಲು ಅರ್ಹರಾಗಿರುವಿರಿ. ಗಂಗೆ, ಗಯಾ, ಕಾಶಿ, ಪುಷ್ಕರ, ನೈಮಿಷ, ಕುರುಕ್ಷೇತ್ರ, ರೇವ, ಮಹೀಸಾಗರ ಸಂಗಮ, ಪ್ರಭಾಸ ಮುಂತಾದ ಅನೇಕ ಕ್ಷೇತ್ರಗಳಿರುವೆಡೆಯಲ್ಲಿ ನಮ್ಮ ಬುದ್ಧಿಗೆ ಯಾವ ಶಕ್ತಿ ಗೆದ್ದೀತು? ನಾರದನು ಹೇಳುತ್ತಾನೆ, ಇಂತು ಬ್ರಹ್ಮದೇವನು ನುಡಿಯುತ್ತಿರಲು ಯಾರೂ ಪ್ರತ್ಯುತ್ತರವನ್ನು ಹೇಳಲು ಶಕ್ತರಾಗಲಿಲ್ಲ.
ಬಹಳ ಕಾಲ ಕಳೆದ ಮೇಲೆ ಮಹೀಸಾಗರ ಸಂಗಮ ಕ್ಷೇತ್ರದ ದೇವತೆಯು ಎಂತೆಂದನು. ಇಳೈ ಚಾತುರಾಸ್ಯನೇ, ಈ ಅರ್ಘ್ಯವನ್ನು ಈಗಲೇ ನನಗೆ ಕೊಡು. ಏಕೆಂದರೆ ನನ್ನಲ್ಲಿರುವ ಮಹಾತ್ಮೆಯಲ್ಲಿ ಕೋಟಿಯ ಅಂಶವಾದರೂ ಇಲ್ಲಿರುವ ಯಾವ ತೀರ್ಥಗಳಲ್ಲಿಯೂ ಪೂರ್ಣವಾಗಿಲ್ಲ. ಏಕೆಂದರೆ ಇಂದ್ರದ್ಯುಮ್ನ ರಾಜನಿಂದ ಪೀಡಿತಳಾದ ಭೂದೇವಿಯು ಸಕಲ ತೀರ್ಥಗಳ ಸಾರವನ್ನು ಆಕರ್ಷಿಸಿದವಳಾಗಿ ಮಹೀ ನದಿಯಾದಳಲ್ಲವೇ. ಆ ನದಿಯು ನನ್ನೊಡನೆ ಸೇರಿರಲು ಸರ್ವ ತೀರ್ಥಗಳು ನನ್ನಲ್ಲಿ ಇರುವವು. ಆದುದರಿಂದ ನಾನು ಮೂರು ಲೋಕಗಳಲ್ಲಿಯೂ ಸಕಲ ತೀರ್ಥಮಯನೆಂದು ಖ್ಯಾತಿಯನ್ನು ಪಡೆದಿರುವನು. ಷಣ್ಮುಖ ಸ್ವಾಮಿಯು ಕೂಡ ಈಶ್ವರನ ಚಿಹ್ನವಾದ ಕುಮಾರೇಶ್ವರವೆಂಬ ಮಹಾಲಿಂಗವನ್ನು ಸ್ಥಾಪಿಸಿ ಮಹಾತ್ಮ ಬುದ್ಧಿಯಿಂದ ನನಗೆ ಸಕಲ ತೀರ್ಥಗಳ ಮುಖ್ಯತ್ವವನ್ನು ಕೊಟ್ಟಿರುವನು. ಅಲ್ಲದೆ ಮುನ್ನು ನಾರದ ಮಹರ್ಷಿಯು ಕೂಡ ನನ್ನ ತೀರದಲ್ಲಿ ಪವಿತ್ರವಾದ ಕ್ಷೇತ್ರವನ್ನು ನಿರ್ಮಿಸಿ ಸರ್ವ ಪುಣ್ಯ ತೀರ್ಥಗಳಲ್ಲಿಯೂ ಶ್ರೇಷ್ಠತೆಯನ್ನು ದಯಪಾಲಿಸಿರುವನು. ಈ ಮೂರು ಕಾರಣಗಳು ಬಲವತ್ತರಗಳಾದುದರಿಂದ ಈ ಅರ್ಘ್ಯವು ನನಗೆ ಸಲ್ಲತಕ್ಕದು. ನನ್ನ ಗುಣಗಳಲ್ಲಿ ಏಕದೇಶ ಮಾತ್ರವುಳ್ಳವಾದರೂ ಉಳ್ಳ ಮತ್ತೊಂದು ತೀರ್ಥವು ಎಲ್ಲಿಯೂ ಇಲ್ಲವಷ್ಟೇ. ಇಲೈ ಪಾರ್ಥನೆ, ಇಂತೂ ತೀರ್ಥರಾಜನಾದ ಮಹೀಸಾಗರ ಸಂಗಮವು ಹೇಳಲು ಮಿಕ್ಕವರೆಲ್ಲರೂ ಬ್ರಹ್ಮನ ಮರುಮಾತನ್ನು ಕೇಳಬೇಕೆಂಬ ಕುತೂಹಲದಿಂದ ಮೌನವನ್ನವಲಂಬಿಸಿದರು. ಆಗ ಬ್ರಹ್ಮನ ಮಕ್ಕಳಲ್ಲಿ ಹಿರಿಯವನಾದ ಧರ್ಮರಾಜನು ಬಿಳಿಯ ಪೂಮಾಲೆಯಿಂದಲೂ ಚಂದನದಿಂದಲೂ ಅಲಂಕೃತನಾಗಿ ಎದ್ದು ನಿಂತು ಶಪಥವನ್ನು ಮಾಡುವವನಂತೆ ಬಲಗೈಯನ್ನು ಮೇಲಕ್ಕೆತ್ತಿ ಸಭೆಯಲ್ಲಿ ಇಂತೆಂದನು. ಅಯ್ಯೋ, ಬಹಳ ಕಷ್ಟಕಾಲವೇ ಒದಗಿರುವುದು. ಈ ತೀರ್ಥರಾಜನು ಮೋಹದಿಂದ ಹೇಳಿದುದು ತಪ್ಪಾಯಿತು. ಏಕೆಂದರೆ ಸತ್ಪುರುಷರು ತಮ್ಮಲ್ಲಿ ಸದ್ಗುಣಗಳಿದ್ದರೂ ಅವುಗಳನ್ನು ತಾವೇ ಹೇಳಿಕೊಳ್ಳಬಾರದು. ಸಂಪದ್ಯುಕ್ತನಾದವನು ತನ್ನ ಗುಣಗಳನ್ನು ತಾನೇ ಇತರರ ಮುಂದೆ ಹೊಗಳಿಕೊಂಡರೆ ಅದು ರಾಜಸಾಹಂಕಾರದ ಫಲವೆನಿಸುವುದು. ಇದು ಕೇವಲ ಜುಗುಪ್ಸಿತವಾಗಿರುವುದು. ಆದುದರಿಂದ ಈ ತೀರ್ಥದಲ್ಲಿ ಅನೇಕ ಗುಣಗಳಿದ್ದರೂ ಕೂಡ ಈ ಅಹಂಕಾರದ ಫಲವಾಗಿ ಇದು ಪ್ರಖ್ಯಾತಿಯನ್ನು ಪಡೆಯದೆ ರೂಪನಾಶವನ್ನು ಹೊಂದುವುದು. ಸ್ತಂಭ ಎಂದರೆ ಗರ್ವವು ಈ ತೀರ್ಥಕ್ಕೆ ಉಂಟಾಗಿರುವುದರಿಂದ ಇದಕ್ಕೆ ಸ್ತಂಭತೀರ್ಥವೆಂದೇ ಹೆಸರಾಗಲಿ. ಈ ಗರ್ವದ ಫಲವನ್ನು ಈಗ ಬ್ರಹ್ಮನೇ ಅನುಭವಿಸಿದನೆಂದ ಮೇಲೆ ಮಿಕ್ಕವರ ಮಾತೇನು? ಎಲೈ ಅರ್ಜುನನೇ, ಇಂತು ಧರ್ಮದೇವನು ಮಾತನಾಡುತ್ತಿರಲು ಎಲ್ಲೆಲ್ಲಿಯೂ ಹಾಹಾಕಾರ ಉಂಟಾಯಿತು. ಆಗ ಯೋಗೀಶ್ವರನಾದ ಷಣ್ಮುಖ ಸ್ವಾಮಿಯು ನಾನು ಅಲ್ಲಿಗೆ ಬಂದೆವು. ಷಣ್ಮುಖನು ಧರ್ಮರಾಜನ ಎದುರಿನಲ್ಲಿ ನಿಂತು ಇಂತೆಂದನು. ಎಲೈ ಧರ್ಮರಾಜನೇ, ದಿಟ್ಟತನದಿಂದ ನೀನಿತ್ತ ಈ ಶಾಪವು ತುಂಬ ಅಯುಕ್ತವಾದುದು. ಇಲ್ಲಿ ನೆರೆದಿರುವ ಸಕಲ ತೀರ್ಥಗಳಲ್ಲಿಯೂ ಈ ಮಹೀಸಾಗರ ಸಂಗಮವೇ ಶ್ರೇಷ್ಠತೆಯನ್ನು ಪಡೆಯಲು ಅರ್ಹವಾದುದಲ್ಲವೆಂಬ ಸಾಹಸದ ಮಾತನ್ನು ಇಲ್ಲಿ ಯಾವನು ತಾನೇ ಹೇಳಬಲ್ಲನು? ಆದರೆ ತೀರ್ಥಾದಿ ದೇವತೆಯು ತನ್ನ ಗುಣಗಳನ್ನೇ ವರ್ಣಿಸಿಕೊಂಡನೆಂಬ ವಿಷಯವು ಒತ್ತಟ್ಟಿಗಿರಲಿ. ಅದರಲ್ಲಿ ದೋಷವು ತಾನೇ ಏನು? ಮಿಥ್ಯಾವಚನವನ್ನು ಮಾತ್ರ ದುರ್ಗುಣವೆನ್ನಬೇಕಲ್ಲವೇ? ಇಂತಹ ಕಾರ್ಯವು ಲೋಕಪಾಲಕರಿಗೆ ಖಂಡಿತವಾಗಿಯೂ ತಕ್ಕುದಲ್ಲ. ಅಂತಹವರು ಕೂಡ ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ಹೀಗೆ ನಡೆಯುವುದಾದರೆ ಪ್ರಜೆಗಳು ಮತ್ತೆ ಯಾರನ್ನು ಶರಣು ಹೊಂದಬೇಕು? ಇಂತೆಂದ ಗುಹನನ್ನು ನೋಡಿ ಧರ್ಮರಾಜನು ನುಡಿದನೆಂತೆಂದರೆ, ಈ ಮಹೀಸಾಗರ ಸಂಗಮವು ಸಕಲ ತೀರ್ಥಗಳಲ್ಲಿ ಮುಖ್ಯತ್ವವನ್ನು ಬ್ರಹ್ಮದೇವನಿಂದ ಅರ್ಘ್ಯವನ್ನು ಪಡೆಯಲು ಅರ್ಹವಾದುದೆಂಬುದು ನಿಸ್ಸಂಶಯವು. ಆದರೂ ತನ್ನ ಗುಣಗಳನ್ನು ತಾನೇ ಪ್ರಶಂಸಿಸಬಾರದು. ಇದೇ ಯಾವಾಗಲೂ ಸತ್ಪುರುಷರ ಲಕ್ಷಣವು. ಪರೋಕ್ಷದಲ್ಲಿ ಮಾಡಿದ ಆತ್ಮ ಪ್ರಶಂಸೆಯು ಬ್ರಹ್ಮನನ್ನು ಕೂಡ ಸ್ಥಾನಚ್ಯುತನನ್ನಾಗಿ ಮಾಡಬಲ್ಲದು. ಹಿಂದೆ ಪರನಿಂದೆಯ ಸಹಿತವಾದ ಆತ್ಮಶ್ಲಾಘನೆಯನ್ನು ಮಾಡಿಕೊಂಡ ಯಯಾತಿಯು ಸ್ವರ್ಗದಿಂದ ಭೂಲೋಕಕ್ಕೆ ಬೀಳದಿಲ್ಲವೇ? ಸರ್ವಜ್ಞನಾದ ಮಹೇಶ್ವರನು ಪೂರ್ವದಲ್ಲಿ ಯಾವ ನಿಯಮಗಳನ್ನು ನಮ್ಮ ಆಚರಣೆಗಾಗಿ ಹೇಳಿರುವನು ಅವುಗಳನ್ನು ಖಂಡಿತವಾಗಿಯೂ ಪಾಲಿಸಲೇಬೇಕು. ಬುದ್ಧಿವಂತನಾದ ಯಾವನು ತಾನೇ ಅವುಗಳನ್ನು ಮೀರಬಲ್ಲನು? ಈ ಉದ್ದೇಶದಿಂದಲೇ ನಾವುಗಳೆಲ್ಲರೂ ನಿನ್ನ ತಂದೆಯಾದ ಮಹಾದೇವನಿಂದ ಆದೇಶವನ್ನು ತಳೆದು ದಿಕ್ಪಾಲಕ ಸ್ಥಾನಗಳಲ್ಲಿ ನಿಲ್ಲಿಸಲ್ಪಟ್ಟಿರುವೆವು. ನಿನ್ನ ತಂದೆಯು ಈ ನಿಯಮಗಳನ್ನು ಅನುಸರಿಸಿದನು. ನೀನು ಇವುಗಳನ್ನು ಪಾಲಿಸಲೇಬೇಕು. ಸರ್ವೇಶ್ವರರಾದ ನೀವೇ ನಿಮ್ಮ ನಿಯಮಗಳನ್ನು ಅನುಸರಿಸುತ್ತಿರಲು ನಮ್ಮಿಂದಲೂ ಕೂಡ ಈ ಶಾಸನ ಕಾರ್ಯವು ನಡೆಯಬೇಕಾದುದು ಸರಿಯಲ್ಲದೆ ಮತ್ತೇನು? ಇಂತೆಂದು ನುಡಿದು ತನ್ನ ಅಧಿಕಾರ ಲಾಂಛನವಾದ ಕಾಲದಂಡವನ್ನು ಪ್ರಯೋಗಿಸಲು ಉಜ್ಜುಗಿಸಿದ ಧರ್ಮರಾಜನನ್ನು ಕುರಿತು ನಾನು ಸಮಯಕ್ಕೆ ಅನುಕೂಲವಾದ ಈ ಮಾತುಗಳನ್ನಾಡಿದನು. ಸನಾತನನು ಲೋಕರಕ್ಷಕನೂ ಮಹಾತ್ಮನೂ ಆದ ಧರ್ಮರಾಜನಿಗೆ ನಮಸ್ಕಾರವು.
ಬ್ರಹ್ಮ ವಿಷ್ಣು ಮಹೇಶ್ವರರು ನಿನ್ನನ್ನು ಯಾವಾಗಲೂ ಪೂಜಿಸುತ್ತಿರುವರು. ನೀನು ಭಜಕರ ಸಮಸ್ತ ಪಾಪಗಳನ್ನು ನಾಶಗೊಳಿಸುತ್ತಿರುವೆ. ಎಲೆ ಧರ್ಮರಾಜನೇ, ನೀನು ನಿನ್ನ ದಂಡವನ್ನು ಎಲ್ಲಿಯಾದರೂ ಬಿಟ್ಟು ಬಿಡುವೆಯಾದರೆ ನಮಗೆಲ್ಲ ಜೀವಾವಸ್ಥೆಯಲ್ಲಿ. ಎಲೆ ಲೋಕನಾಥನೇ, ಈ ನೀನು ಲೋಕವನ್ನೆಲ್ಲ ನಾಶ ಮಾಡಬಾರದು. ಯೋಗೀಶ್ವರನಾದ ಷಣ್ಮುಖ ಸ್ವಾಮಿಯನ್ನು ಕೂಡ ಪೂಜಿಸುವುದು ನಿನಗೆ ತಕ್ಕುದಾಗಿದೆ. ಆತನು ಸಾಕ್ಷಾತ್ತಾಗಿ ಮಹೇಶ್ವರನ ಪುತ್ರನಾದುದರಿಂದ ಮಹೇಶ್ವರನಂತೆಯೇ ಪೂಜ್ಯನೂ ಆಗಿರುವನು. ನೀನು ಲೋಕಪಾಲಕನಾಗಿರುವೆ, ಗುಹನು ನಾಯಕನಾಗಿರುವನು, ಆತನನ್ನು ಮರ್ಯಾದೆ ಮಾಡಲು ಅರ್ಹನಾಗಿರುವೆ. ನಿಮ್ಮಿಬ್ಬರ ಏಕಿ ಭಾವದಿಂದ ಲೋಕವು ಸುಖವಾಗಿರುವುದು. ನೀನು ಕೊಟ್ಟಿರುವ ಈ ಶಾಪವು ಕೂಡ ಹಿಂದೆಗೆಯಲಾರದಂತಹುದಾಗಿರುವುದು. ಎಲೆ ಮಾನದನೆ, ಈ ಆ ತೀರ್ಥರಾಜನಿಗೂ ಅನುಗ್ರಹವನ್ನು ಮಾಡುವವನಾಗು. ಇಂತು ಹೇಳುತ್ತಿರುವ ನನ್ನನ್ನು ಅಭಿನಂದಿಸಿ ಬ್ರಹ್ಮದೇವನು ಕೂಡ ಹೇಳತೊಡಗಿದನೆಂತೆಂದರೆ, ಎಲೈ ಧರ್ಮದೇವನೇ, ಈ ನಾರದನು ಹೇಳಿದುದು ಸಮೀಚೀನವಾಗಿರುವುದು. ಆತನ ಮಾತನ್ನು ನಡೆಸಿಕೊಡು. ಗುಹನನ್ನು ಕೂಡ ಕಡೆಗಣಿಸಬೇಡ. ಈಗ ಆತನೇ ನಮಗೆ ಸೇನಾ ನಾಯಕನಾಗಿರುವನಲ್ಲವೇ. ಇಂತೆಂದ ಬ್ರಹ್ಮದೇವನನ್ನು ಕುರಿತು ಧರ್ಮದೇವತೆ ಎಂದನು. ಸಿದ್ಧನಾದ ಷಣ್ಮುಖ ಸ್ವಾಮಿಗೆ ನಮಸ್ಕಾರವು. ಆತನಿಗೆ ನಾವುಗಳೆಲ್ಲವೂ ಕಿಂಕರರಾಗಿರುವೆವು. ಎಲೈ ಸ್ಕಂದನೆ, ಎಲೈ ನಾಥನೆ, ನನ್ನ ಈ ಭಿನ್ನಪವನ್ನು ಕೇಳುವವನಾಗು. ಈ ಮಹಾತೀರ್ಥವು ತನ್ನ ಗರ್ವದ ಫಲವಾಗಿ ಪ್ರಸಿದ್ಧಿಯನ್ನು ಹೊಂದದಿರುವುದು, ಆದರೂ ಸ್ತಂಭತೀರ್ಥವೆಂದು ಖ್ಯಾತಿಯನ್ನು ಪಡೆದು ಜಗತ್ ಪ್ರಸಿದ್ಧವಾಗುವುದು. ಪ್ರಖ್ಯಾತಿಯನ್ನು ಪಡೆದ ಈ ತೀರ್ಥವು ಸಕಲ ತೀರ್ಥಗಳ ಫಲಗಳನ್ನು ಒಮ್ಮೆಯೇ ಕೊಡುವಂತಹುದು. ಯಾವ ಮಾನವನು ಇಲ್ಲಿ ಸ್ನಾನ ದಾನಾದಿಗಳನ್ನು ಶ್ರದ್ಧೆಯಿಂದ ಮಾಡುವನು, ಅವನಿಗೆ ಶಾಸ್ತ್ರೋಕ್ತವಾದ ಫಲವು ಸಾಂಗವಾಗಿ ಲಭಿಸುವುದು. ಈ ಮಹೀಸಾಗರ ಕ್ಷೇತ್ರಕ್ಕೆ ಅಮಾವಾಸ್ಯೆಯಿಂದ ಕೂಡಿದ ಶನಿವಾರದ ದಿನದಲ್ಲಿ ಯಾತ್ರೆಯನ್ನು ಮಾಡುವವರ ಫಲವನ್ನು ಕೇಳು. ಇಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ 10 ಯಾತ್ರೆಗಳು, ಪುಷ್ಕರ ಕ್ಷೇತ್ರಕ್ಕೆ 7, ಪ್ರಯಾಗಕ್ಕೆ 8 ಯಾತ್ರೆಗಳನ್ನು ಮಾಡಿದ ಫಲವು ಸಂಭವಿಸುವುದು. ಕುರುಕ್ಷೇತ್ರಕ್ಕೆ 5, ನಕುಲೀಶ ಕ್ಷೇತ್ರಕ್ಕೆ 3, ಅರ್ಬುದ ಕ್ಷೇತ್ರಕ್ಕೆ 6 ಯಾತ್ರೆಗಳನ್ನು ಮಾಡಿದ ಪುಣ್ಯವು ಲಭಿಸುವುದು. ವಸ್ತ್ರಾಪಥಕ್ಕೆ 3, ಗಂಗಾಸಾಗರಕ್ಕೆ 5, ಕೂಪೋದರಿಗೆ 4, ಕಾಶಿಗೆ 6, ಗೋದಾವರಿ ಕ್ಷೇತ್ರೀರ್ಥಕ್ಕೆ 5 ಯಾತ್ರೆಗಳನ್ನು ಮಾಡಿದ ಪುಣ್ಯವು ಈ ಕ್ಷೇತ್ರಕ್ಕೆ ಅಮಾವಾಸ್ಯಯುಕ್ತವಾದ ಶನಿವಾರ ಯಾತ್ರೆಯೊಂದರಿಂದಲೇ ಲಭಿಸುವುದು. ಇಂತು ಧರ್ಮರಾಜನು ವರವನ್ನು ಕೊಡಲು ಷಣ್ಮುಖ ಸ್ವಾಮಿಯು ಸಂತುಷ್ಟ ಮಾನಸನಾದನು. ಬಳಿಕ ಬ್ರಹ್ಮದೇವನು ಶಾಂತ ಮನಸ್ಸಿನಿಂದ ಸ್ತಂಭತೀರ್ಥಕ್ಕೆ ಅರ್ಘ್ಯವನ್ನು ಒಪ್ಪಿಸಿದನು. ಅಮಿತ ತೇಜೋವಂತನಾದ ಆತನು ಸರ್ವತೀರ್ಥಗಳಲ್ಲಿ ಶ್ರೇಷ್ಠತ್ವವನ್ನು ದಯಪಾಲಿಸಿದನು. ಬಳಿಕ ಇತರ ತೀರ್ಥಗಳನ್ನು ಸ್ಕಂದ ಸ್ವಾಮಿಯನ್ನು ಯಥಾಯೋಗ್ಯವಾಗಿ ಸತ್ಕರಿಸಿ ಬೀಳ್ಕೊಟ್ಟನು. ಅರ್ಜುನ, ಮುನ್ನು ಈ ಕ್ಷೇತ್ರವು ಗುಪ್ತವಾಗುವುದಕ್ಕೆ ಕಾರಣವಾದ ವೃತ್ತಾಂತವು ಇಂತು ನಡೆಯಿತು. ಎಲೈ ಅರ್ಜುನನೇ, ಈ ಕ್ಷೇತ್ರಕ್ಕೆ ಮತ್ತು ಪ್ರಸಿದ್ಧಿಯನ್ನು ಸಂಪಾದಿಸಲಡಿಸಿ ಕೆಲವು ಅಪ್ಸರ ಸ್ತ್ರೀಯರನ್ನು ನಾನು ಕಳಿಸಿದನು. ಮೊಸಳೆಗಳ ಆಕೃತಿಯುಳ್ಳ ಅವರನ್ನು ನೀನು ವಿಮೋಚನೆ ಮಾಡಿದೆ. ನಾನಾ ರೂಪಗಳಿಂದ ಸಕಲ ಧರ್ಮಗಳನ್ನು ನೆಲೆಗೊಳಿಸುವುದಕ್ಕೆ ಪರಮಾತ್ಮನಾದ ಶ್ರೀಕೃಷ್ಣನು ನೀನು ಸಂಸಾರದಲ್ಲಿ ಜನ್ಮವನ್ನು ಪಡೆದಿರುವಿರಿ. ನೀವೇ ಧನ್ಯರು. ಇಂತು ಈ ಕ್ಷೇತ್ರದ ಸಕಲ ತೀರ್ಥಗಳ ಉತ್ತಮ ಫಲವನ್ನು ವಿವರಿಸಿರುವೆನು. ಇದನ್ನು ಮೊದಲಿನಿಂದ ಸಮಗ್ರವಾಗಿ ಕೇಳಲು ಮನುಷ್ಯನು ಸಕಲ ಪಾಪಗಳನ್ನು ಕಳೆದುಕೊಳ್ಳುವನು. ಸೂತ ಪುರಾಣಿಕನು ಹೇಳುತ್ತಾನೆ, ಈ ವೃತ್ತಾಂತವನ್ನೆಲ್ಲ ಕೇಳಿ ಅರ್ಜುನನು ವಿಸ್ಮಯಗೊಂಡು ಎಲ್ಲರನ್ನೂ ಪ್ರಶಂಸೆ ಮಾಡಿದನು. ಬಳಿಕ ಅವನು ನಾರದಾದಿ ಮಹರ್ಷಿಗಳಿಂದ ಬೀಳ್ಕೊಳ್ಳಲ್ಪಟ್ಟವನಾಗಿ ದ್ವಾರಕೆಯನ್ನು ಕುರಿತು ತೆರಳಿದನು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಮಹೇಶ್ವರ ಖಂಡದ 2ನೆಯ ಕೌಮಾರಿಕಾ ಖಂಡದಲ್ಲಿ ಮಹೀಸಾಗರ ಮಹಾತ್ಮ್ಯ ಅರ್ಜುನ ತೀರ್ಥಯಾತ್ರಾ ಪರಿಸಮಾಪ್ತಿ ವರ್ಣನವೆಂಬ 58ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.